ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಕೆಂಗೇರಿ ಸಮೀಪದ ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಚಕರ ಬಡಾವಣೆಯಲ್ಲಿ ನಡೆದ ರುದ್ರಾಭಿಷೇಕ ಹಾಗೂ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹೆಚ್ ಎಸ್ ಸಚ್ಚಿದಾನಂದ ಮೂರ್ತಿ ಪಾಲ್ಗೊಂಡು ಬ್ರಾಹ್ಮಣರ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದ್ದು ಸಮಸ್ತ ವಿಪ್ರ ಬಂಧುಗಳು ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬ್ರಾಹ್ಮಣರಲ್ಲಿನ ಉಪಜಾತಿ ನಮೂದಿಸದೆ ತ್ರಿಮತಸ್ಥರು ಒಂದೇ ಎನ್ನುವ ಭಾವನೆ ಆಚರಣೆ ರೂಢಿಸಿಕೊಳ್ಳಿ ಎಂದರು. ಸಮಾರಂಭದಲ್ಲಿ ಕೆಂಗೇರಿ ಉಪನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮಾತನಾಡಿದರು. ಅಭಿವೃದ್ಧಿ ಮಂಡಳಿ ನಿರ್ದೇಶಕರಾದ ವೇದ ಬ್ರಹ್ಮಶ್ರೀ, ಭಾನುಪ್ರಕಾಶ್ ಶರ್ಮ, ಪುರುಷೋತ್ತಮ್ ಉಪಸ್ಥಿತರಿದ್ದರು. ಅರ್ಚಕ ಬಡಾವಣೆ ಪ್ರಮುಖರಾದ ಗುರುರಾಜ ಶಾಸ್ತ್ರಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ಮುಖಂಡರಾದ ಮುನಿಕೃಷ್ಣ, ರಾಮಚಂದ್ರ, ನಿತಿನ್, ದೀಪಕ್, ಸುಧೀಂದ್ರ ಉಪಸ್ಥಿತರಿದ್ದರು. ಯಾರಾದರೂ ಅತಿ ಕಡು ಬಡವ ಬ್ರಾಹ್ಮಣ ಇದ್ದಾರೆ ಅಂದ್ರೆ ಅದು ಬ್ರಾಹ್ಮಣರ ಜನಾಂಗದಲ್ಲಿ ಅನೇಕ ಜನಕ್ಕೆ ಅನ್ಸುತ್ತೆ ಇದೇನಪ್ಪ ಈ ತರ ಹೇಳ್ತಾರೆ ಅಂತ. ತುಂಬಾ ಕಡು ಬಡತನ ಇರತಕ್ಕಂತ, ಸ್ವಾಭಿಮಾನ ಇಟ್ಕೊಂಡಿರ್ತಕ್ಕಂತ, ಯಾರತ್ರ ಸಹಿತ ಕೈ ಚಾಚಬಾರದು ಅಂತಕ್ಕಂತ ಇರ್ತಕ್ಕಂತ ಬ್ರಾಹ್ಮಣರ ಸಮುದಾಯಕ್ಕೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತ ನಮಗೆ ನಮಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತೇಳಿ ಯಡಿಯೂರಪ್ಪನವ್ರನ್ನ ನನ್ನ ಅಧ್ಯಕ್ಷರು ಮಾಡಿ ಭಾನುಪ್ರಕಾಶ್ ಅವ್ರನ್ನ ಮತ್ತೆ ಪುರುಷೋತ್ತಮರನ್ನ ಡೈರೆಕ್ಟರ್ ಮಾಡಿ ಒಂದು ವರ್ಷಗಳಿಂದ ಒಂದಿಷ್ಟು ಕೆಲಸವನ್ನು ಮಾಡಿದ್ದೇವೆ. ನಮಗೆ ಆದ ನಂತರ ಕಚೇರಿ ಇರಲಿಲ್ಲ, ಕರೋನಾ ಬಂತು. ಕಳೆದ 6ನೇ ತಿಂಗಳು ಕಚೇರಿ ಆಯಿತು, 7ನೇ ತಿಂಗಳು ಡೈರೆಕ್ಟರ್ಗಳಾಯಿತು. ಅನೇಕ ಯೋಜನೆಗಳನ್ನು ತಗೊಂಬಂದು ಇವತ್ತು ಕೆಲಸವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಬೇಕಾಗಿದ್ದೇನು ಅಂದರೆ ನಾವು ತುಂಬ ತೊಂದರೆಯಲ್ಲಿದ್ದೀವಿ, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣರನ್ನ ಒಂದುಗೂಡಿಸ್ಬೇಕು, ಬ್ರಾಹ್ಮಣರು ನಾವೆಲ್ಲ ಒಂದೂಡ್ಬೇಕು, ಸಮಸ್ತ ಬ್ರಾಹ್ಮಣರೆಲ್ಲ ಒಂದೂಡ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಧ್ಯಯನವನ್ನು ಮಾಡ್ತಾ 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 ಅನಗನ್ಸಿರೋದು ಅಂದ್ರೆ ಅತಿ ಬಹಳ ಕಷ್ಟದಲ್ಲಿರ್ತಕ್ಕಂಥ ಯಾವ್ದಾದ್ರು ಸಮುದಾಯ ಇದೆ ಅಂದ್ರೆ ಅದು ಬ್ರಾಹ್ಮಣರ ಸಮುದಾಯ ನನಗೆ ಕಂಡಿರ್ತಕ್ಕಂಥದ್ದು. ಹಾಗೆ ಒಂದಿಷ್ಟು ಯೋಜನೆಗಳು ತಂದಿದ್ದೇವೆ, ಅದರ ಜೊತೆ ಜೊತೆಯಲ್ಲೂ ಸಹಿತ ನಾವೆಲ್ಲರೂ ಸಂಘಟನೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಓಡಾಟ ಮಾಡ್ತಿರುವಾಗ ಅರ್ಚಕರ ಬಡಾವಣೆಯಲ್ಲಿ ನನಗೆ ಬರಬೇಕು ಅಂತೇಳಿ ಸುಧೀಂದ್ರ ಅವರು ಕರೆದಾಗ ನನಗೆ ಕರೆದಿದ್ರು, ಆವತ್ತು ಬರ್ತೀನಿ ಅಂತ ಹೇಳಿದೆ. ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ. ನಾನು ಈ ದೇವಸ್ಥಾನದಲ್ಲಿ ಏನಾದರೂ ಹೇಳಿದ್ರೆ ಹೆಚ್ಚಾಗುತ್ತೆ, ಆದರೆ ಸುಧೀಂದ್ರ ಅವರು ಮಾತಾಡ್ತಾ ಇಲ್ಲಿ ಅರ್ಚಕರು ನನಗೆ ಆಶೀರ್ವಾದ ಮಾಡ್ತಾ ನನಗೆ ಹಾಕಿರ್ತಕ್ಕಂಥ ಹಾರವನ್ನು ನೋಡಿದ್ರೆ ನಾನು ಅಂದ್ಕೊಂಡಿದ್ದೀನಿ ಇದು ನನಗೆ ಅಭಿನಂದನಾ ಹಾರ ಅಲ್ಲ, ಬ್ರಾಹ್ಮಣರ ಸಮುದಾಯದ ಭಾರವನ್ನು ನನ್ನ ಪತ್ರಿಕೆಗೆ ಹಾಕಿ ಬಗೆಹರಿಸಬೇಕು ಸಹಿತ ಅದನ್ನು ಓರುವಂಥ ನಡೆಸುವಂಥ ಶಕ್ತಿಯನ್ನು ಕೊಡಬೇಕು ಅಂತ ಹೇಳ್ತಾ ಎಂದೆಲ್ಲ ಸಮಸ್ಯೆಗಳಿದೆ ನಾನು ಹೇಳಕ್ ಹೋಗಲ್ಲ. ಹಾಗೆ ಈಗಾಗಲೇ ಒಂದಿಷ್ಟು ಯೋಜನೆ ತಂದಿನಿ. ನಾನು ಅಧ್ಯಕ್ಷ ಆದ ತಕ್ಷಣ ನಾನು ಗಮನಿಸಿದ್ದೇನು ಅಂದ್ರೆ ಇದುವರೆಗೂ ಸಹಿತ IAS IPS KS ಅಧಿಕಾರಿಗಳು ಯಾರು ಇದ್ದಾರೆ ಅಂದ್ರೆ ಅದು ಬ್ರಾಹ್ಮಣರು. ಇವತ್ತಿನ ಪರ್ಸೆಂಟ್ ನೋಡಿದ್ರೆ 1.04% ಮಾತ್ರ ಇದ್ದಾರೆ. ನನಗನ್ನಿಸ್ತು ಬ್ರಾಹ್ಮಣರನ್ನ IAS IPS ಮಾಡಿಸ್ಬೇಕು ಅಂತ ಅನಿಸಿ ಕಳೆದ 2 ತಿಂಗಳಿಂದ 161 ಜನಕ್ಕೆ ಕೇಂದ್ರದ ಸಂಕಲ್ಪ ಅಂತಕ್ಕಂಥ ಡೆಲ್ಲಿಯ ಇನ್ಸ್ಟಿಟ್ಯೂಟಿನ ಮುಖಾಂತರ 161 ಜನ ವಿದ್ಯಾರ್ಥಿಗಳಿಗೆ IAS IPS ಕೊಡಿಸುವಂತ ಕೆಲಸವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಪುರಸ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಯಾರು ಹೈಯೆಸ್ಟ್ ಮಾರ್ಕ್ ತೆಗೆದಿರ್ತಾರೆ ಅವರು ವಿಶ್ವಾಮಿತ್ರರ ಹೆಸರಿನಲ್ಲಿ ಅವ್ರಿಗೊಂದಿಷ್ಟು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ SSLನಲ್ಲಿ ಪಾಸ್ ಆದಂತ ಮಕ್ಕಳಿಗೆ ಜಿಲ್ಲೆಗೆ 3 ಜನ ಅಂತೇಳಿ 168 ಮಕ್ಕಳಿಗೆ ಶೃಂಗೇರಿಯ ಶಾರದಾಂಬೆಯ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು 20 ಅಧಿಕಾರದಿಂದ ಈ ಒಂದು ಘೋಷಣೆ ಮಾಡ್ತಾರೆ. ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಗಳಿಗೆ ಹೋಗ್ತದೆ. ಹಾಗೆ ಇವರು ಆಮಿಷ್ ಅನ್ನು ಹೊಡ್ತಾರೆ, ಹಾಗಾಗಿ ಇವತ್ತು ಘೋಷಣೆ ಮಾಡಬಾರದು ಅಂತೇಳಿ ಸರ್ಕಾರದಿಂದ ನನಗೆ ತಡೆ ಬಂದಿರೋದ್ರಿಂದ ನಾನು 1ನೇ ತಾರೀಕು ಇದನ್ನ ಘೋಷಣೆ ಮಾಡ್ತಾ ಇದ್ದೀವಿ, ಅರ್ಜಿಗಳನ್ನ ಕರಿತಾ ಇದ್ದೀವಿ. ದಯಮಾಡಿ ಎಲ್ಲ ಮಕ್ಕಳು 8 ಲಕ್ಷ ರೂಪಾಯಿ ಒಳಗೆ ಆದಾಯ ಕಮ್ಮಿ ಇರ್ತಕ್ಕಂಥ EWSS ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಸಹಿತ ಇದಕ್ಕೆ ಅನ್ವಯಿಸುತ್ತೆ. ದಯಮಾಡಿ ತಗೊಳ್ಳಿ, ನಿಮ್ಮ ಮಕ್ಕಳಿಗೆ ಏನ್ ಫೀಸ್ ಇದೆ ಅದಕ್ಕ ಜೊತೆ 15,000 ರೂಪಾಯಿ ಸೇರಿಸಿ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯಿಂದ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ವಿಶ್ವನಾಥ್ ಅವರ ಹತ್ರ ಗಲಾಟೆ ಮಾಡಿ 1,000 ಮನೆಗಳನ್ನ ತಂದಿದ್ದೇನೆ ಬ್ರಾಹ್ಮಣರಿಗೋಸ್ಕರ. ಅದು 10 ಲಕ್ಷ ರೂಪಾಯಿ ಆಗಿರ್ತಕ್ಕಂತ ಅದಕ್ಕೆ 7 ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ, 3.5 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 3.5 ಲಕ್ಷ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ, 3 ಲಕ್ಷ ರೂಪಾಯಿ ಯಾರಿಗೆ ಅಲಾಟ್ ಆಗುತ್ತೆ ಅವರಿಗೆ ಕೊಡುತ್ತೆ. ಅವರು 3 ಲಕ್ಷ ರೂಪಾಯಿನ ಕೀ ಕೊಡುವಂತ ಸಂದರ್ಭದಲ್ಲಿ 35,000 ರೂಪಾಯಿ ಕೊಟ್ಟು ಅದಾದ್ಮೇಲೆ ನಿಧಾನಕ್ಕೆ ಕಟ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಜೊತೆ ಜೊತೆಯಲ್ಲೂ ಸಹಿತ ಅಡುಗೆ ಭಟ್ರನ್ನ, ಪುರೋಹಿತರನ್ನ,
ಅರ್ಚಕರನ್ನ ಅಸಂಘಟಿತ ಕಾರ್ಮಿಕಕ್ಕೆ ಹೊಲಕ್ಕೆ ಈಗಾಗಲೇ ಸೇರಿಸಿ ಅಡಿಗೆ ಭಟ್ರಿಗೆ ಈಗಾಗಲೇ ಅಸಂಘಟಿತ ಕಾರ್ಮಿಕರಿಗೆ ಸೇರಿಸಿ ಅವರು ಸಿಗಬೇಕಾದಂತಹ ಸೌಲತ್ತುಗಳನ್ನು ಕೂಡ ಜೊತೆ ಜೊತೆಯಲ್ಲೂ ಸಹಿತ ನಮ್ಮ ಪುರೋಹಿತರಿಗೆ ಅಡಿಗೆ ಭಟ್ರಿಗೆ ಯಾರು ಸಹಿತ ಹೆಣ್ಕೊಡ್ತಾ ಇಲ್ಲ ಅದಕ್ಕೋಸ್ಕರವೇ ಯಾರು ಅರ್ಚಕರನ್ನ ಪುರೋಹಿತರನ್ನ ಅಡಿಗೆ ಭಟ್ರರನ್ನ ಮದುವೆ ಆಗುವಂತ ವಧುವಿಗೆ 3 ಲಕ್ಷ ರೂಪಾಯಿ ಬಾಂಡ್ ಅನ್ನು ಕೊಡುವಂತ ಯೋಜನೆಯನ್ನ ಈಗಾಗಲೇ ಜಾರಿ ಮಾಡಿದ್ದೇವೆ ಬಡ ಬ್ರಾಹ್ಮಣರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವಂತ ತಂದೆ ತಾಯಿಗೆ ಮಾಂಗಲ್ಯ ಭಾಗ್ಯ ಅಂತಕಂತ ಯೋಜನೆ ಅಡಿಯಲ್ಲಿ 30,000 ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ಬ್ರಾಹ್ಮಣರಿಗೆ ಸಂಸ್ಕಾರ ಕೊಡಿಸುವಂತ ದೃಷ್ಟಿಯಿಂದ ಬ್ರಾಹ್ಮಣರಲ್ಲೂ ಸಹಿತ ಸಂಧ್ಯಾವನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬ್ರಾಹ್ಮಣರಲ್ಲೂ ಸಹಿತ ಮನೆಯಲ್ಲಿರತಕ್ಕಂತ ಸಾಲಿಗ್ರಾಮಕ್ಕೆ ಪೂಜೆ ಮಾಡಬೇಕು ಅಂತಕಂತ ಹಿನ್ನೆಲೆಯಲ್ಲಿ ಈ ತಿಂಗಳು 17ನೇ ತಾರೀಕಿನಿಂದ ಬರ್ತಕ್ಕಂತ ಮುಂದಿನ 17ನೇ ತಾರೀಕೆ ಕರ್ನಾಟಕದ 30 ಜಿಲ್ಲೆಗಳಲ್ಲಿ 8 ವರ್ಷ ಮೇಲ್ಪಟ್ಟ ಉಪನಯನ ಆಗಿರತಕ್ಕಂತ 80 ವರ್ಷ ವೃದ್ಧರಿಗೂ ಸಹಿತ ಮಂತ್ರವನ್ನ ಕಲಿಸುವಂತ ಒಂದು ಅಭ್ಯಾಸವನ್ನು ಒಂದು ತಿಂಗಳ ಟ್ರೈನಿಂಗ್ ಅನ್ನು ಕೊಡುವಂತ ಕೆಲಸವನ್ನ ನಾಳೆ 17ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅದರ ಜೊತೆ ಜೊತೆಯಲ್ಲಿ ಅನೇಕ ಪುರೋಹಿತರುಗಳಿದ್ದಾರೆ ಬಹಳ ವಿದ್ಯಾವಂತರು ತುಂಬಾ ಚೆನ್ನಾಗಿ ಹೇಳ್ತಾರೆ ಮಂತ್ರ ಎಲ್ಲ ಹೇಳ್ತಾರೆ ಆದರೆ ಇವರು ಯಾವುದಾದರೂ ಸರ್ಕಾರಿ ದೇವಸ್ಥಾನಗಳಿಗೆ ಮುಜರಾಯಿ ದೇವಸ್ಥಾನಕ್ಕೆ ಅಪಾಯಿಂಟ್ ಮಾಡ್ಕೊಂಡ್ರೆ ಆಗಲ್ಲ ಯಾಕೆಂದ್ರೆ ಆಗಮ ಸರ್ಟಿಫಿಕೇಟ್ ಬೇಕು ಅನೇಕ ಜನಕ್ಕೆ ಆಗಮ ಸರ್ಟಿಫಿಕೇಟ್ ಇಲ್ಲ ಆಗಮ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅಂದ್ರೆ ನಿಮಗೆ ಆದಿಚುಂಚನಗಿರಿ ಮಠ ಸಿಗುತ್ತೆ ಇನ್ನೆಲ್ಲೋ ಸಿಗ್ತದೆ ಆದ್ರೆ ಅನೇಕ ಜನ ವಿದ್ಯಾವಂತರು ಯಾರು ಸಹಿತ ಆಗಮ ಸರ್ಟಿಫಿಕೇಟ್ ಇಟ್ಕೊಂಡಿಲ್ಲ ಅದನ್ನೂ ಸಹಿತ ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯಿಂದ ಆಗಮ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಮ್ಮ ಮಾಮ ಭಾನುಪ್ರಕಾಶ್ ಅವರ ನೇತೃತ್ವದಲ್ಲಿ ಭಾನುಪ್ರಕಾಶ್ ಅವರ ಕೊಡದಕ್ಕೆ ಸರ್ಕಾರ ಕೊಡದಕ್ಕೆ ಮಾನ್ಯತೆ ಕೊಟ್ಟಿದೆ ಅಜ್ಜಣ್ಣ ಅಂತ ಇವರಿಬ್ಬರು ಸೇರಿ ಯಾರು ಅರ್ಚಕರಿದ್ದಾರೆ ಆಗಮ ಸರ್ಟಿಫಿಕೇಟ್ ಇಲ್ಲ ಅವರೆಲ್ಲರೂ ಸಹಿತ ತಗೊಳ್ಳುವಂತ ವ್ಯವಸ್ಥೆಯನ್ನ ನಾವು ಮಾಡಿ ಎಲ್ಲ ವ್ಯವಸ್ಥೆಗಳು ಸಹಿತ ಕರ್ನಾಟಕ ಸರ್ಕಾರ ಯಡಿಯೂರಪ್ಪನವರು ಮಾಡಬೇಕು ಅಂತ ನಾನು ಅಧ್ಯಕ್ಷ ಮಾಡಿದ್ದಾರೆ ಹಾಗೆ ಒಂದಷ್ಟು ಯೋಜನೆ ಮಾಡಿದ್ದೇನೆ ಇನ್ನೊಂದು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 42 ಲಕ್ಷ ಬ್ರಾಹ್ಮಣರಿದ್ದಾರೆ ಅಂತ ನನಗೆ ಗೊತ್ತು 21 ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರು ನಿರ್ಣಾಯಕ ಮತದಾರರು ಆದರೆ ನಿನ್ನೆ ಮಾಡಿರತಕ್ಕಂಥ ಜನಗಣತಿಯ ಆಧಾರದ ಮೇಲೆ 17 ಲಕ್ಷ ಇದ್ದೀವಿ ಯಾರು ಸಹಿತ ಬ್ರಾಹ್ಮಣ ಅಂತ ಬರ್ಸೇ ಇಲ್ಲ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಜನಗಣತಿನಲ್ಲಿ ಅದೇ ಆಂಜನೇಯರು ಮಾಡಿರ್ತಕ್ಕಂಥ ಜನಗಣತಿನಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷ ಕಾಂತರಾಜು ಮಾಡಿರ್ತಕ್ಕಂಥ ಜನಗಣತಿನಲ್ಲಿ ಯಾರು ಸಹಿತ ಬ್ರಾಹ್ಮಣ ಅಂತ ನಾನು ಕಮ್ಮೆ ನಾನು ಹೆಮ್ಮೆ ನಾನು ಗುರುಚಿ ಕಮ್ಮೆ ನಾನು ಹೊಯ್ಸಳ ಕರ್ನಾಟಕ ನಾನು ಪ್ರಥಮ ಶಾಖೆ ನಾನು ಯಾಜ್ಞವಾಲಿಕ ನಾನು ಹೈವಾಕ ಹವ್ಯಾಕ ಈ ರೀತಿಯಾಗಿ ಬರೆಸಿ ಯಾರು ಸಹಿತ ಬ್ರಾಹ್ಮಣ ಅಂತ ಬರೆಸಿಲ್ಲ ಸರ್ಕಾರ ಬ್ರಾಹ್ಮಣ ಅನ್ನೋದಕ್ಕೆ ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳೋಕ್ಕಾಗಲ್ಲ ಅಂದರೆ 200 ಅಂತ ಕೊಟ್ಟಿದ್ದಾರೆ ಯಾರು 200 ಅಂತ ಹೇಳ್ತಾರೆ ಅವರು ಬ್ರಾಹ್ಮಣ ಯಾರು ಬ್ರಾಹ್ಮಣ ಅಂತ ಹೇಳ್ತಾರೆ ಅವರು 200 ಯಾರು ಈ ತರ ಉಪಜಾತಿಗಳು ಬರೆದರೆ ಅವ್ರಿಗೆ ಯಾರಿಗೂ ಸಹಿತ ಬ್ರಾಹ್ಮಣ ಅಂತೇಳಿ ಕನ್ಸಿಡರೇ ಮಾಡಿಲ್ಲ 42 ಜಾತಿಗಳಿದೆ 1,351 ಜಾತಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಬ್ರಾಹ್ಮಣರು 42 ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಯಾರು ಕೇಳಿದಿರಾ ಮುಸಲ್ಮಾನ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಬರ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಹಿತ ಎಚ್ಚೆತ್ತಬೇಕಾಗಿದೆ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀನಿ ಈ 40 ಉಪಜಾತಿಗಳು ಸಹಿತ ಬ್ರಾಹ್ಮಣರ ಅಡಿಗೆ ಸೇರಿಸಿ ಇಲ್ಲ ಅಂದರೆ ಮತ್ತೊಮ್ಮೆ ಜನತೆ ಕಾಣಿ ಅವಾಗೆಲ್ಲರೂ ಸಹಿತ ಬ್ರಾಹ್ಮಣರು ಅಂತೇಳಿ ಬರೆಸ್ಬೇಕು ಅಂತೇಳಿ ಯಾಕೆ ಅಂತೇಳಿದ್ರೆ ನಾವು ಯಾರನ್ನು ದ್ವೇಷಿಸಲ್ಲ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಜನ ನಾವು ವಸುದೇವಂ ಕುಟುಂಬ ಅಂತ ಇಡೀ ಪ್ರಪಂಚ ಚೆನ್ನಾಗಿರಲಿ ಅಂತ ಹೇಳ್ತಕ್ಕಂಥ ಸಮಾಜ